ಕೃಷ್ಣಮೂರ್ತಿ ಎಲ್ಲಿಯವರಪ್ಪ ನಾವು ಇದೆ ಬೆಂಗಳೂರೇ ಮೇಡಂ ಬೆಂಗಳೂರು ಮನೆಯಲ್ಲಿ ಯಾರು ಯಾರು ಇದ್ದಾರೆಪ್ಪ ಮನೆಯಲ್ಲಿ ಇವಾಗ ನಾವು ಜಾಯಿಂಟ್ ಫ್ಯಾಮಿಲಿ ಇದ್ದೆ ಇವಾಗ ಎಲ್ಲಾ ಡಿವೈಡ್ ಆಗಿದ್ದಾರೆ ಇವಾಗ ನಾನು ನಮ್ಮ ಮದರ್ ಮಾತ್ರ ಇರೋದಿದ್ದಾರೆ ಜೊತೆಲಿ ಡಿವೈಡ್ ಆಗಿದ್ದಾರೆ ಅಂದ್ರೆ ನಿಮ್ಮ ಬ್ರದರ್ಸ್ ಎಲ್ಲ ಇದ್ದಾರೆ ಬ್ರದರ್ಸ್ ಎಲ್ಲ ಇದ್ದಾರೆ ಅವರವರ ಫ್ಯಾಮಿಲಿ ಅವರದು ಇವಾಗ ನಾನು ನಮ್ಮ ಮದರ್ ಮಾತ್ರ ಜೊತೆಲಿ ಇದ್ದೀನಿ ನಂದಿನಿ ಬಗ್ಗೆ ಎಲ್ಲ ಗೊತ್ತೇನಪ್ಪ ನಂದಿನಿ ಬಗ್ಗೆ ಮೊನ್ನೆ ಟಿವಿಲಿ ನೋಡ್ಬಿಟ್ಟು ನಾನು ಎಲ್ಲ ಈಚೆ ಬಟ್ ಅದು ಈಚೆ ಹೋಗ್ಬಿಟ್ಟೆ ಬಟ್ ನಮ್ಮ ಫ್ರೆಂಡ್ಸ್ ಗಳು ಹೇಳಿದ್ರು ಇರುತ್ತೆ ಅಂತ ಆಮೇಲೆ ಅದು ನೋಡ್ಬಿಟ್ಟು ನನಗೂ ಒಂಥರ ಫೀಲ್ ಆಯ್ತು ಈಗ ಅಂತೀನಲ್ಲ ಅಂತ ಅನ್ಕೋಬಾರದು ನಾಳೆ ದಿವಸ ನೀವು ಅಪ್ಪ ಅಮ್ಮ ಯಾರು ಅಂತನೇ ಗೊತ್ತಿಲ್ಲ ಅವಳಿಗೆ ಇವಳು ಮನೆ ಒಳಗಡೆ ಸೇರಿಸ್ಕೊಂಡ್ಬಿಟ್ಟಿದೀವಿ ಅಂತ ಹಂಗಸಿದ್ರೆ ಇಲ್ಲ ಮೇಡಂ ಈ ರೀತಿ ನಾನು ಬೇರೆ ನಮ್ಮ ಫ್ರೆಂಡ್ಸ್ ಗಳನ್ನ ನೋಡ್ಬಿಟ್ಟು ಕಷ್ಟ ಅನುಭವಿಸ್ತೀನಿ ನೋಡಿದೀನಿ ನಾನು ಬೇರೆ ನಮ್ಮ ಫ್ರೆಂಡ್ಸ್ ತಂದೆ ತಾಯಿ ಇಲ್ಲ ನಮ್ಮ ಜೊತೆ ಬರ್ತಾರೆ ಏನು ನೀನು ನಮ್ಮ ಅಪ್ಪ ಅಮ್ಮ ಇಲ್ವೋ ಅಂತ ನಾವು ಒಂಥರ ಕೇರ್ಲೆಸ್ ನೋಡಿದ್ರೆ ಬೇಜಾರು ಸರಿ ಅದೆಲ್ಲ ನೋಡ್ಬಿಟ್ಟಿದ್ದೀನಿ ನಾವು ಬರೀ ಸಿಂಪತಿ ಮೇಲಿಂದ ಬಂದಿದ್ದೀರೋ ಸಿಂಪತಿ ಅಂತಲ್ಲ ಅಂದ್ರೆ ನಾನು ಕಷ್ಟದಲ್ಲಿ ಸ್ವಲ್ಪ ಬೆಳೆದಿದ್ದೀನಿ ಕಷ್ಟ ಇಲ್ಲ ನಾನು ಯಾಕೆ ಹೇಳ್ದೆ ಅಂದ್ರೆ ಹೇಳಿದ್ರಲ್ಲ ಫ್ರೆಂಡ್ಸ್ ಹೇಳಿದ್ರು ಫ್ರೆಂಡ್ಸ್ ನ ನಾನು ನೋಡಿದ್ದೀನಿ ಅಲ್ಲ ಅದು ಅರ್ಧ ಅಂದ್ರೆ ನಾನು ಡೈರೆಕ್ಟ್ ರಿಲೇ ನೋಡಿಲ್ಲ ನಾನು ಬಟ್ ನಾನು ಅದು ನೋಡ್ಬಿಟ್ಟು ನಾನು ಅರ್ಜೆಂಟ್ ಈಚೆ ಹೋಗಬೇಕಾಯ್ತು ಹೋಗಿ ಬಂದೆ ಆಮೇಲೆ ನಾನು ಕೇಳಿದೆ ಏನದು ಸ್ಟೋರಿ ಅಂತ ಈ ರೀತಿ ಹೇಳಿದಾಗ ನಾನು ಸಿಂಪತಿ ಅಂತ ಹೇಳಿಲ್ಲ ಒಂದು ಲೈಫ್ ಯಾಕಂದ್ರೆ ನಾನು ಕಷ್ಟದಲ್ಲೇ ಬಾಳಿ ಬಂದಿದ್ದೆ ನಾನು ಕಷ್ಟ ಅಂದ್ರೆ ಏನು ಸುಖ ಅಂದ್ರೆ ಏನು ಎಲ್ಲ ನಾನು ತಿಳಿದು ನಾನು ಮಾತಾಡ್ತಾ ಇರೋದು ಅಷ್ಟೇ ಇವಾಗ ಏನ್ ಕೆಲಸ ಮಾಡ್ತೀರಿ ಕೃಷ್ಣ ನಾನು ಸಾಫ್ಟ್ವೇರ್ ಇಂಜಿನಿಯರ್ ಮಾಡ್ತಾ ಇದ್ದೆ ಸಾಫ್ಟ್ವೇರ್ ಇಂಜಿನಿಯರ್ ಎಲ್ಲಪ್ಪ ಬೆಂಗಳೂರು ಲೇವಾ ಬೆಂಗಳೂರು ಸಾಫ್ಟ್ವೇರ್ ಇಂಜಿನಿಯರ್ ಒಳ್ಳೆ ಸಂಬಳ ಇರಬೇಕಲ್ಲ ನೋಡೋಣ ನಿಮ್ಮದೇನು ವಿಡಿಯೋ ಇದೆ ನೋಡೋಣ ಮೊದಲು ಆಮೇಲೆ ಮುಂದಿನ ಮಾತು ನೀವೇ ಅಲ್ವಾ ಕೃಷ್ಣಮೂರ್ತಿ ನೀವೇ ತಾನೇ ಅದು ಬಟ್ಟೆ ಎಲ್ಲ ಹಾಕೊಂಡು ರೆಡಿ ಆಗ್ತಾ ಇದ್ದೀರಿ ಏನ್ರಿ ಇದು ಸಾಫ್ಟ್ವೇರ್ ಕೆಲಸ ಅಂತೀರಿ ಹಾರ್ಡ್ವೇರ್ ಕೆಲಸ ಏನೋ ಮಾಡ್ತಾ ಇದ್ದೀರಲ್ರಿ ಇವ್ರು ಪಾಪ ಸಿಕ್ಕಿಲ್ಲ ಬೇರೆ ಏನ್ರಿ ಹಾರ್ಡ್ವೇರ್ ಕೆಲಸ ಅದು ಪೇಂಟ್ ಡಬ್ಬಿ ಇಟ್ಕೊಂಡು ಯಾವ ಆಫೀಸಿಗೆ ರೀ ಪೇಂಟ್ ಮಾಡ್ತಾ ಇದ್ರಿ ಮೇಡಮ್ ಈ ರೀತಿ ಹೇಳಿದ್ರೆ ನಮ್ಗೆ ನಿಜ ನಾವು ಈ ತರ ಕೆಲಸ ಮಾಡ್ತೇವೆ ಅಂದ್ರೆ ಯಾರು ಅನ್ಕೊಳ್ಳಲ್ಲ ನಿಜ ಹೇಳಿದ್ರೆ ಯಾಕೆ ಅಂದ್ರೆ ನಾವು ನಿಮ್ಮ ಹತ್ರ ಇನ್ನೂ ಮಾತಾಡ್ಬೇಕು ಅಂತ ಆಸೆ ಪಟ್ಟೆ ಇನ್ನೂ ಆಸೆ ಮಾತಾಡ್ಬೇಕು ಅಂತ ಆಸೆ ಪಡ್ಬೇಕು ಅಂದ್ರೆ ಸಪ್ರೇಟ್ ಆಗಿ ನಂದಿನಿಗೆ ಏನಾಗ್ಬಿಡಿದೆ ಅಂದ್ರೆ ಸುಳ್ಳು ಮೋಸ ವಂಚನೆ ಇದನ್ ಬಿಟ್ರೆ ಬೇರೆ ಏನೋ ನೋಡೇ ಇಲ್ಲ ಅದರಿಂದ ಮುಕ್ತಿ ಸಿಗ್ಲಿ ಅಂತಾನೆ ಇಲ್ಲಿ ಅಂದ್ರೆ ಪ್ರತಿಯೊಬ್ಬರು ಸುಳ್ಳು ಪ್ರತಿಯೊಬ್ಬರು ಸುಳ್ಳು ಹೇಳಕ್ಕಾಗಲ್ಲ ಮೇಡಮ್ ಅವ್ರ ಮನೇಲಿ ಆ ಘಟನೆ ಆಗಿದೆ ಇವಾಗ ನಾವೇನೋ ಒಂದು ಸುಮ್ಮನೆ ಒಂದು ಸುಳ್ಳು ಹೇಳ್ಬೋದು ನಾಳೆ ದಿನ ಹಂಗೆ ನಿಜ ಹೇಳ್ಬೋದು ನಾವು ನೋಡಮ್ಮ ಈ ರೀತಿ ಆಯ್ತು ಪ್ರತಿಯೊಬ್ಬರು ಪ್ರತಿಯೊಬ್ಬರ ಮನೇಲಿ ಬಂದ್ಬಿಟ್ಟು ಆಧಾರದ ಮೇಲಪ್ಪ ಈ ಬಾಂಧವ್ಯಗಳು ರಿಲೇಶನ್ಶಿಪ್ಸ್ ಇದೆಲ್ಲ ನಂಬಿಕೆ ಅಲ್ವೇ ಗ್ಯಾರಂಟಿ ಅದು ಯಾಕಂದ್ರೆ ಇವತ್ತಿನ ದಿನ ನಾನು ಅದಲ್ಲೇ ಸುಳ್ಳು ಹೇಳ್ಬಿಟ್ರಲ್ಲಪ್ಪ ನೀವು ಏನು ನಿಮ್ಮ ಬಗ್ಗೆ ಇಲ್ಲ ಮೇಡಂ ನಾನು ಅದಕ್ಕೆ ಹೇಳ್ತಲ್ಲ ನಾನು ಸಪರೇಟ್ ಆಗಿ ಮಾತಾಡಬೇಕು ಅವರ ಹತ್ರ ನನ್ನ ಒಂದು ಸಪರೇಟ್ ಆಗಿ ಮಾತಾಡ್ತೀಯನಮ್ಮ ಇಂದಿ ನಿನ್ನ ಪ್ರೀತಿಯ ಇಂದಿ ನಿನ್ನ ರಾಘವ ನಮಸ್ಕಾರ ಏನ್ ಓದಿದ್ದೀರಿ ರಾಘವ ನಾವು ಡಿಪ್ಲೊಮಾ ಸಿವಿಲ್ ಓದಿ ನಿಮ್ಮ ತಂದೆ ಅವ್ರು ಏನ್ ಮಾಡ್ತಾರಪ್ಪ ಅವ್ರು ಎಚ್ ಎಸ್ಬಿಸಿ ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಿದ್ದಾರೆ ಈ ತರದ ನೀವು ಮದುವೆ ಆಗೋದ್ರ ಬಗ್ಗೆ ನಿಮ್ಮ ತಂದೆ ತಾಯಿ ಅಭಿಪ್ರಾಯ ಏನು ಅವರು ಒಪ್ಪಿದ್ದಾರೆ ನೋಡ್ಬಿಟ್ಟು ಅವರೇ ಫಸ್ಟ್ ನೋಡ್ಬಿಟ್ಟು ಪ್ರಪೋಸಲ್ ಇಟ್ಟಿರೋದು ನಾನು ಹೀಗೆ ಕೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ ಎಲ್ರಿಗೂ ಪ್ರದರ್ಶನ ಮಾಡಕ್ ಈ ತರದ ಏನಾದ್ರೂ ಮಾಡ್ತಾ ಇದ್ದೀರಾ ನನ್ನ ಬಗ್ಗೆ ಎಲ್ರು ತಿಳ್ಕೊಳ್ಳಿ ಯಾವ ಎಂತ ಗ್ರೇಟ್ ಹಂಗೇನಿಲ್ಲ ಬಾಳ್ ಕೊಡೋದು ಬಾಳ್ ಕೊಟ್ಬಿಟ್ರೆ ನಾನೇ ದೊಡ್ಡ ತ್ಯಾಗಿ ಆಗ್ಬಿಡ್ತೀನಿ ಇಷ್ಟಪಟ್ಟದ ಇಷ್ಟಪಟ್ಟನಲ್ಲ ನಿಮ್ಮ ಮನೇಲಿ ಹೇಳ್ಬಿಟ್ಟು ಬಾಳ್ ಕೊಡ್ತೀರ ರಾಘವ್ ಥ್ಯಾಂಕ್ಸ್ ಫಾರ್ ಕಮಿಂಗ್ ನೀವು ನಂದಿನಿನ ಮಾತಾಡಿಸಿ ಆಮೇಲೆ ಮುಂದಕ್ಕೆ ನೋಡೋಣ ಓಕೆ ನೆಕ್ಸ್ಟ್ ಕರೀಲೇನಮ್ಮ ಅರುಣ್ ಅರುಣ್ ಎಲ್ಲಿಯವ್ರು ನೀವು ನಂದಿನಿ ಲೇಔಟ್ ಬೆಂಗಳೂರೇ ಬೆಂಗಳೂರು ಏನ್ ಕೆಲಸ ಮಾಡ್ತೀರಿ ಅರುಣ್ ಸೂಪರ್ವೈಸರ್ ಮೇಡಮ್ ಎಲ್ಲಪ್ಪ ಸೋ ಫ್ಯಾಕ್ಟರಿ ಯಾರು ಯಾರು ಇದ್ದಾರಪ್ಪ ಮನೆಯಲ್ಲಿ ತಂದೆ ತಾಯಿ ಇಲ್ಲ ಮೇಡಮ್ ಎಕ್ಸ್ಪೆಕ್ಟ್ ಆಗಿದ್ದಾರೆ ಹುಬ್ಳಿ ಅಕ್ಕ ಮದುವೆ ಮಾಡಿ ಕೊಟ್ಬಿಟ್ಟಿದ್ದೀವಿ ತಮ್ಮ ಒಬ್ಬ ಅವ್ನ ಇಷ್ಟ ಬಂದಾಗ ಮದುವೆಕ್ಕೆ ಅವ್ನು ಸಪರೇಟ್ ಆಗ್ಬಿಟ್ಟ ಇವಾಗ ನಾನು ಸಪರೇಟ್ ಆಗಿದ್ದೀನಿ ನೀವು ಒಬ್ಬರೇ ಇದ್ದೀರಿ ಕೊಂತ ಮನೆ ಬಿಟ್ಬಿಟ್ಟು ನಾನು ಸಪರೇಟಾಗಿ ಬಂದ್ಬಿಟ್ಟಿದ್ದೀನಿ ಕಡೆಗೆ ಯಾಕಪ್ಪ ಸ್ವಲ್ಪ ಪ್ರೆಷರ್ ಆ ಜಾಗದಲ್ಲಿ
ಅಕ್ಕನ ಮಗಳ ಮದುವೆ ಆಗಂತ ಒಂದ ಕಡೆ ಅತ್ತೆ ಮಗಳ ಮದುವೆ ಆಗಂತ ಒಂದ ಕಡೆ ಯಾಕಪ್ಪ ಅವರು ಇಬ್ರು ಬೇಡ ನಾನೇ ಇತ್ತು ಸಾಕಿದ ಮಕ್ಕಳನ್ನ ಮದುವೆ ಇಷ್ಟ ಇದಿಲ್ಲ ಇಷ್ಟ ಒಂದೇ ಅಷ್ಟೇ ನಂದಿನಿ ಯಾಕೆ ಇಷ್ಟ ನಮಗೂ ಯಾರಿಲ್ಲ ಅವರು ಯಾರಿಲ್ವಲ್ಲ ಇಬ್ರು ಒಂದಾಗ ಒಂದು ಇದಾಗುತ್ತೆ ಈಗ ನೀವು ನಂದಿನಿನ ಮದುವೆ ಆದ್ರೆ ನಿಮ್ಮ ಅಕ್ಕ ಅವರೆಲ್ಲ ಬಂದು ಗಲಾಟೆ ಮಾಡಲ್ವೇನೋ ನೋ ಆಬ್ಜೆಕ್ಷನ್ ಆಬ್ಜೆಕ್ಷನ್ ಕೊಡಲ್ಲ ಅಲ್ಲ ಅವರು ಮನೆ ಹುಡುಗಿನ ಮದುವೆ ಆಗಿಲ್ಲ ನೀವು ಮತ್ತೆ ಬೇರೆ ಹುಡುಗಿನ ಆಗ್ತಾ ಇದ್ದೀರಿ ಮತ್ತೆ ನಾದಿ ಕಾಟ ಶುರುವಾದ್ರೆ ಏನು ಮಾಡೋಣಪ್ಪ ನಂದಿನಿಗೆ ನಾದಿ ಕಾಟನ ಅವರು ಇರೋದು ಆಂಧ್ರದಲ್ಲಿ ಮೇಡಂ ನಾವು ಇರೋದು ಬೆಂಗಳೂರಲ್ಲಿ ಆಂಧ್ರದಿಂದ ಬಸ್ ಹಿಡಿದ್ರೆ ಬೆಂಗಳೂರು ಅಲ್ವಾ ಬರಲ್ಲ ಅಷ್ಟು ಸುಲಭವಾಗಿ ಬರಲ್ಲ ಅವರು ವರ್ಷಕ್ಕೆ ಒಂದ ಸಲ ಬರ್ತಾರೆ ಏನಾ ಫೆಸ್ಟಿವಲ್ ಇದ್ರೆ ಮಾತ್ರ ಬಂದು ನೋಡ್ಕೊಂಡು ಇರ್ತಾರೆ ಅಷ್ಟೇ ಅವರು ಕೆಲಸಕ್ಕೆ ಹೋಗಬಹುದೇನ್ರಿ ಅದು ಅವರ ಇಷ್ಟ ಅದು ನನಗೆ ಅನ್ಸಿದ್ರೆ ಬೇಡ ಅಂತ ನೀವು ಬೇಡ ಅಂತ ನಾನು ಬೇಡ ಅಂತಿದ್ದೆ ಅವರು ಹೋಗ್ತಾರೋ ಬಿಡ್ತಾರೋ ಅದು ಅವರ ಇಷ್ಟ ಬೇಡ ಅಂತ ಹೇಳಬೇಡಿ ಯಾವುದಕ್ಕೂ ಕಡಿವಾಣ ಹಾಕಬೇಡಿ ಅವರು ಹೇಗೆ ಯಾವತ್ತಾದರೂ ಒಂದಿನ ಪರವಾಗಿಲ್ಲ ಅಂತಾರೋ ಯಾವಾಗಲೂ ಸ್ವಾತಂತ್ರ್ಯ ಕೊಟ್ಟು ಬಿಟ್ರೆ ದುರುಪಯೋಗ ಆಗೋದಿಲ್ಲ ಸ್ವಾತಂತ್ರ್ಯ ಕೊಡದೆ ಜೈಲಿನಲ್ಲಿ ಇಟ್ಟರೆ ದುರುಪಯೋಗ ಆಗುತ್ತೆ ಕೂಡ ಹಾಕಿದ್ರೆ ತಪ್ಪು ಮಾಡೋಕ್ಕೆ ಬರೋದು ಕೂಡ ಹಾಕಿದ್ರೆ ಜೈಲಿಗೆ ಬೇಡ ಬಿಟ್ರೆ ಯಾವ ತಪ್ಪು ಎಲ್ಲೂ ನಡೆಯಲ್ಲ ಅದು ನೋಡೋಣ ನಿಮ್ಮನ್ನ ಫ್ರೀ ಬೇಡಕ್ ಬಿಟ್ಟು ನೀವು ಏನೇನ್ ತಪ್ಪು ಮಾಡಿದ್ದೀರಿ ಅಂತ ಇಷ್ಟು ಮಾತಾಡಿದ್ದೀರಲ್ಲ ಹೇಳನಲ್ಲ ಯಾವ ಸೈಟ್ ಎಸ್ ಎಸ್ ಯಾವ ಜಾಗ ಇದು ಅವರು ಇದು ನಮ್ಮ ಮನೆ ಬ್ಯಾಕ್ ಸೈಡ್ ಮೇಡಂ ವಟಾರ ಇದೆ ನಾನು ಬಾಡಿಗೆ ಇದ್ದೀನಲ್ಲ ಅದು ಬ್ಯಾಕ್ ಸೈಡ್ ನಂದಿನ್ ಲೇಔಟ್ ಜೈಮಾರ್ತಿ ನಗರ ಬಟ್ಟೆಗಳೆಲ್ಲ ಸರಿ ಅರುಣ್ ಇರ್ಲಿ ಅಲ್ವಾ ಇರ್ಲಿ ಓಕೆ ಓಕೆ ಥ್ಯಾಂಕ್ಸ್ ಅರುಣ್ ಮತ್ತೆ ಮಾತಾಡ್ತಾರೆ ನಂದಿನಿ ನಿಮ್ಮನ್ನ ಥ್ಯಾಂಕ್ ಯು ಬಾ